हेलो स्टूडेंट्स हेगे दीरा नान सूपर आगे इवतन इवत नानु नेचर ड्राइंग हेगंत हेकोड़ी नेचर ड्राइंग ना गुड बेट नदी नीर हल्ला कोल्ला नम नेचर ड्राइंगदल बे एग्जांपल डेफिनेशन नम सम वातावरण के ना निसर्ग अंत नेचर अंत निसर्ग ना ಒಂದು ಸಣ್ಣ ಸಣ್ಣ ಪಾಠಗಳನ್ನು ನಾವು ಮಾಡ್ಕೊಂಡು ಹೋಗೋಣ ಇದು ಕಲ್ಲು ಬಂಡೆಗಳು ಕಲ್ಲು ಬಂಡೆಗಳ ಚಿತ್ರವನ್ನು ಹೆಂಗೆ ತೆಗೆಯಬೇಕು ಅಂತ ನಾವು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಡಿಫ್ರೆನ್ಸ್ ಏನೇನಿರುತ್ತೆ ಈ ಕಲ್ಲು ಇರುತ್ತೆ ಬಿಸಿಲು ಬಿತ್ತಪ್ಪ ಅಂತಂದ್ರೆ ಇದು ಇದು ಏನಿರಲ್ಲ ಇದು ಬಿಸಿಲು ಬಿದ್ದ ಲೈಟ್ ಕಲರ್ ಇರುತ್ತೆ ಅದರ ಮುಂಚೆದ ಏನಿರುತ್ತೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರುತ್ತೆ ಕೆಳಗಡೆ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರುತ್ತೆ ಕಲರ್ಸ್ ವೇರಿಯೇಷನ್ ಈ ಥರ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಡಿವೈಡ್ ಏನು ಈ ಕಲ್ಲು ಇರುತ್ತಲ್ಲ ಈ ಕಲ್ಲಲ್ಲಿ ಮಧ್ಯದಲ್ಲಿ ಏನಿರುತ್ತೆ ಸ್ವಲ್ಪ ಫುಲ್ ಡಾರ್ಕ್ ಇರುತ್ತೆ ದ ಬ್ಲ್ಯಾಕ್ ಮತ್ತು ಬ್ರೌನ್ ಕಲರ್ ಮಿಕ್ಸ್ ಮಾಡ್ಕೊಂಡು ನಾವು ಡಾರ್ಕ್ ಮಾಡ್ಕೋಬೇಕು ಮೂರು ನಾಲ್ಕು ಟೋನ್ ಇರುತ್ತೆ ಪ್ರತಿಯೊಂದು ಕಲ್ಲಲ್ಲಿ ಪಿಂಕ್ ಕಲರ್ ಯೂಸ್ ಆಗುತ್ತೆ ಬ್ರೌನ್ ಕಲರ್ ಯೂಸ್ ಆಗುತ್ತೆ ಆರೆಂಜ್ ಕಲರ್ ಯೂಸ್ ಆಗುತ್ತೆ ವೈಟ್ ಯೆಲ್ಲೋ ಕಲರ್ ಯೂಸ್ ಆಗುತ್ತೆ ಮೊದಲ ನಾವು ಏನು ಮಾಡ್ಕೋ ಸ್ಕೆಚ್ ಹಾಕೋದು ಸ್ಕೆಚ್ ಹಾಕೊಂಡು ಎಲ್ಲಿ ಲೈಟ್ ಬರುತ್ತೆ ಡಾರ್ಕ್ ಬರುತ್ತೆ ಅಲ್ಲಿ ನೋಡ್ಕೋಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋ ಡಾರ್ಕ್ ಎಲ್ಲಿಂದ ಇರುತ್ತಲ್ಲ ಆ ಪೊಸಿಷನ್ ಅನ್ನು ಬಿಡಬೇಕು ಮತ್ತೆ ಲೈಟ್ ಕಲರಿಂದ ಸ್ವಲ್ಪ ಸ್ವಲ್ಪ ಎಲ್ಲಿ ಲೈಟ್ ಇರುತ್ತೆ ಲೈಟ್ ಬಿಟ್ಕೊಂಡು ಸ್ವಲ್ಪ ಡಾರ್ಕು ಆಮೇಲೆ ಮಧ್ಯೆ ಡಾರ್ಕ್ ಇರುತ್ತೆ ಅದನ್ನು ಡಾರ್ಕ್ ಮಾಡ್ಕೋಬೇಕು ಆನಂತರ ನಾವು ಫಿನಿಷಿಂಗ್ ಏನು ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಗ್ರೀನ್ ಇರುತ್ತೆ ಯೆಲ್ಲೋ ಗ್ರೀನು ಮತ್ತು ಡಾರ್ಕ್ ಗ್ರೀನು ಗ್ರೀನಲ್ಲಿ ಮೂರು ನಾಲ್ಕು ಕಲರ್ ಇರ್ತದೆ ಯೆಲ್ಲೋ ಗ್ರೀನು ಲೆಮನ್ ಗ್ರೀನು ಆಮೇಲೆ ಫುಲ್ ಡಾರ್ಕ್ ಗ್ರೀನು ಈ ರೀತಿ ನಾವು ಅದನ್ನು ಮಾಡ್ಕೋಬೇಕು ಇದನ್ನು ನಾವು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಒಂದು ಡ್ರಾಯಿಂಗ್ ಮಾಡ್ತೀನಿ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಮೊದಲು ಏನು ಮಾಡ್ಕೋಬೇಕು ನಮಗೆ ಏನು ಬೇಕೋ ಅದನ್ನು ನೀಟಾಗಿ ಸ್ವಲ್ಪ ರಫ್ ಆಗಿ ಡ್ರಾಯಿಂಗ್ ಮಾಡ್ಕೋಬೇಕು ಡ್ರಾಯಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪಿದರೆ ಇರೇಸ್ ಮಾಡ್ಕೋಬೇಕು ಭಾಳ ರಫ್ ಆಗಿ ಮಾಡಬಾರ್ದು ಅಂದರೆ ಭಾಳ ಡಾರ್ಕಾಗಿ ಡ್ರಾಯಿಂಗ್ ಮಾಡಬಾರ್ದು ಸೊ ಎಲ್ಲಿ ಲೈಟಾಗಿ ಮಾಡಿದ್ರೆ ಏನಾಗುತ್ತೆ ವಾಟರ್ ಕಲರ್ ಮಾಡಿದಾಗ ಏನಾಗುತ್ತೆ ಅದನ್ನು ನಾವು ಈಸಿಯಾಗಿ ಇರೇಸ್ ಮಾಡ್ಬೋದು ಅಲ್ವಾ ಡ್ರಾಯಿಂಗ್ ಕಂಪ್ಲೀಟ್ ಆದ ತಕ್ಷಣ ನಾವು ವಾಟರ್ ಕಲರ್ ಮಾಡೋಣ ವಾಟರ್ ಕಲರ್ ಮಾಡಬೇಕಾದ್ರೆ 70% ವಾಟರ್ ಇರಬೇಕು 30% ಮಾತ್ರ ಕಲರ್ ಇರಬೇಕು ಸ್ವಲ್ಪ 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 ಏನು ಮಾಡ್ಕೋಬೇಕು ಮೊದಲು ಫಸ್ಟ್ ಬ್ರಷ್ಷು ವಾಟರ್ ಕಲರಲ್ಲಿ ವಾಟ್ರಲ್ಲಿ ತೊಗೊಂಡು ಆಮೇಲೆ ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಗೆ ಎಲ್ಲೆಲ್ಲಿ ನೇಚರ್ ಇದೆಯೋ ಮೊದಲು ನೇಚರ್ ಡ್ರಾಯಿಂಗ್ ಮಾಡ್ಕೊಂಬಿಡೋಣ ನೇಚರ್ದು ಕಲರ್ ಮಾಡ್ಕೊಂಬಿಡೋಣ ಈಸಿಯಾಗಿ ಅದು ಎಲ್ಲಿ ಗ್ರೀನ್ ಕಾಣುತ್ತೋ ಅಥವಾ ಎಲ್ಲಿ ಬ್ಲೂ ಕಾಣುತ್ತೋ ಎಲ್ಲಿ ಡಾರ್ಕ್ ಗ್ರೀನ್ ಕಾಣುತ್ತೋ ಅಥವಾ ಗ್ರೌಂಡ್ ಕಾಣುತ್ತೋ ಗ್ರೌಂಡ್ ಕಾಣ್ ಸ್ವಲ್ಪ ಪಿಂಕು ಸ್ವಲ್ಪ ಬ್ರೌನ್ ಕಲರ್ ಮಿಕ್ಸ್ ಮಾಡಿ ಗ್ರೌಂಡ್ ಮಾಡ್ಕೊಂಬಿಟ್ರೆ ಮುಗಿದಾಯ್ತು ತುಂಬ ಸಿಂಪಲಾಗಿ ಎಲ್ಲೆಲ್ಲಿ ಯಾವ ಕಲರ್ ಕಾಣ್ತಾರೆ ಅದು ಕ್ಲೀನಾಗಿ ಮೊದಲು ಮಾಡ್ಕೊಂಬಿಡೋದು ಆಮೇಲೆ ಕಲ್ಲಿಗೆ ಮಾಡಬೇಕಾದಾಗ ಅದನ್ನು ಅದು ಕಲರಲ್ಲೇ ಒಂದು ಎರಡು ಮೂರು ಕಲರ್ ಇರ್ತಾವೆ ಅಷ್ಟೇ ಆ ಎರಡು ಮೂರು ಕಲರಲ್ಲಿ ನೋಡಿಕೊಂಡು ನಾವು ಕಲರ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ತುಂಬ ನಾನು ಸರಳವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸ್ವಲ್ಪ ವಿಡಿಯೋ ಫೋಸ್ ಮಾಡಿಬಿಟ್ಟು ನೀವೇನು ಮಾಡ್ಕೊಳ್ಳಿ ಮತ್ತು ಡ್ರಾಯಿಂಗ್ ಮಾಡಿದ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಏನು ಮಾಡ್ಕೋಬೇಕು ಮತ್ತು ಮುಂದೆ ನೀವು ಕಂಟಿನ್ಯೂ ಮಾಡ್ಕೋಬೇಕು ನಾನು ಇಲ್ಲಿ ವಿಡಿಯೋನ ಏನು ಮಾಡಿದ್ದೀನಿ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ ಆವಾಗ ನೀವೇನು ಮಾಡ್ಕೋಬೇಕು ನೋಡುವಾಗ ಸ್ವಲ್ಪ ಫೇಸ್ ಮಾಡಿಬಿಟ್ಟು ಅದನ್ನು ನೀವು ಡ್ರಾಯಿಂಗ್ ಕಂಪ್ಲೀಟ್ ಆದ ತಕ್ಷಣ ನೀವು ಇದು ಮಾಡ್ಕೋಬೇಕು ಸಿಂಪಲಾಗಿ ಯಾವ ಕಲರ್ ಕಾಣುತ್ತೆ ಅಲ್ಲಿ ಸ್ವಲ್ಪ ಕಲರಲ್ಲಿ ತೊಗೊಂಡು ಸ್ವಲ್ಪ ಟಿಕೆ ಟಿಕೆ ಇದು ಮಾಡ್ಕೊಂಡು ಇದರಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದನ್ನೇ ಸ್ವಲ್ಪ ಫಾಲೋ ಮಾಡ್ಕೋತೋಗಿ ಒಂದು ಎರಡು ಮೂರು ಸರಿ ಮಾಡಿಬಿಟ್ರೆ ಆಯಿತು ನಿಮಗೆ ಚೆನ್ನಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ ವಾಟರ್ ಪೇಂಟು ತುಂಬ ಈಸಿ ಸ್ವಲ್ಪ ಒಂದು ಎರಡು ಮೂರು ವರ್ಕ್ ಮಾಡಿದ್ರೆ ಭಾಳ ನಿಮ್ಗೆ ಈಸಿ ಅನಿಸುತ್ತೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ ಇದು ಸ್ವಲ್ಪ ಈಸಿ ಅನಿಸುತ್ತೆ ಈಗ ಎಲ್ಲಿ ಡಾರ್ಕ್ ಬೇಕೋ ಅಲ್ಲಿ ಸ್ವಲ್ಪ ಡಾರ್ಕ್ ಹಾಕ್ಕೊಂಡು ಆಮೇಲೆ ನಾವು ಅದನ್ನು ನೀರು ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಂ ಈಗ ಮಿಕ್ಸ್ ಮಾಡ್ತಾ ಇಲ್ಲ ಹಂಗೆ
ಸ್ವಲ್ಪ ಅದು ಫಿನಿಷಿಂಗ್ ಅಂತ ಅನಿಸ್ತು ಅಂತಂದರೆ ಏನು ಮಾಡ್ಕೋಬೇಕು, ಅದನ್ನು ಬಿಟ್ಟುಬಿಡಬೇಕು. ಜಾಸ್ತಿ ನಾವು ಕ್ಲಿಯರಿಟಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ವರ್ಕು ಕೆಟ್ಟುಬಿಡುತ್ತೆ. ಒಂದು ನಾಲ್ಕೈದು ವರ್ಕ್ ಮಾಡೋವರೆಗೂ ನಾವು ಸ್ವಲ್ಪ ಸಿಂಪಲ್ ಸಿಂಪಲಾಗಿ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ? ಬಾಯ್, ಥ್ಯಾಂಕ್ ಯು.